ಯುರೋಪ್ ರಾಷ್ಟ್ರಗಳಲ್ಲಿ ಮತ್ತೆ ಕರೋನಾ ಭಯ ಶುರು ಕರೋನಾ ರೂಪಾಂತರ ತಳಿ ಪತ್ತೆ ಮತ್ತೆ ಹೈಅಲರ್ಟ್ ಭಾರತಕ್ಕೂ ಕಾದಿದೆಯ ಅಪಾಯ ಏನಿದು ಬಿ ಎ ಡಾಟ್ ಟೂ ಡಾಟ್ ಏಯ್ಟಿ ಸಿಕ್ಸ್ ಅದೇನೋ ಗಾದೆ ಮಾತಿದೆಯಲ್ಲ ಓದಿಯ ಗವಾಕ್ಷಿ ಅಂದ್ರೆ ಬಂದೆ ಪಿಚಾಚಿ ಅಂತ ಆತರ ಆಯ್ತು ನಮ್ಮ ಕತೆ ಈಗ ಮತ್ತೆ ಕರೋನಾ ಬರ್ತಾ ಇದೆಯಂತೆ ಹೌದಾ ನಿಜಾನ ಸುಳ್ಳ ಸುಳ್ಳು ಹೇಳ್ತಾ ಇದ್ದೀರಾ ತಪ್ಪು ತಪ್ಪು ಹೇಳ್ತಾ ಇದ್ದೀರಾ ಅಂತ ಯಾರು ಅನ್ಕೊಬೇಡಿ ಸದ್ಯಕ್ಕೆ ಆ ರೀತಿಯ ಒಂದು ವರದಿ ಬರ್ತಾ ಇದೆ ಹೊಸ ತಳಿ ಪತ್ತೆ ಆಗಿದೆಯಂತೆ ಕರೋನಾ ಏನಿತ್ತು ಕೋವಿಡ್ ನೈನ್ಟೀನು ವೈರಸ್ ಏನಿತ್ತು ಆ ವೈರಸ್ನ ಎರಡು ರೂಪಾಂತರ ತಳಿಗಳು ಈಗ ಪತ್ತೆ ಪತ್ತೆಯಾಗಿದ್ದಾವೆ ಬೇರೆ ಬೇರೆ ದೇಶಗಳಲ್ಲಿ ಸೊ ಈ ಒಂದು ತಳಿ ಎಷ್ಟು ಡೇಂಜರು ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ಆ ತಳಿಗೆ ಬಿ ಎ ಡಾಟ್ ಟೂ ಡಾಟ್ ಏಯ್ಟ್ ಸಿಕ್ಸ್ ಅಂತ ಹೆಸರಿಟ್ಟಿದ್ದಾರೆ ಹಾಗಾಗಿ ಇದು ಎಷ್ಟು ಡೇಂಜರು ಅನ್ನೋದು ಸದ್ಯದ ಚರ್ಚೆ ಎಲ್ಲೆಲ್ಲಪ್ಪ ಪತ್ತೆ ಆಗಿದೆ ಇದು ಅಂದರೆ ಯು ಕೆ ಅಂದರೆ ಇಂಗ್ಲೆಂಡು ಚೀನಾ ಆಮೇಲೆ ಇಸ್ರೇಲು ಅದಾದ್ಮೇಲೆ ಡೆನ್ಮಾರ್ಕ್ ನಿಮ್ ಮಗು ದಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಅಮೇರಿಕಾ ಈ ದೇಶಗಳಲ್ಲಿ ಹೊಸ ರೂಪಾಂತರ ತಳಿ ಪತ್ತೆಯಾಗಿದೆ ಬಿ ಎ ಡಾಟ್ ಟೂ ಡಾಟ್ ಏಯ್ಟ್ ಸಿಕ್ಸ್ ಈ ಒಂದು ಹೊಸ ವೇರಿಯಂಟ್ ಹೆಸರು ಇದು ಕರೋನಾ ವೈರಸ್ಸು ಈ ದೇಶಗಳಲ್ಲಿ ಸಾಕಷ್ಟು ಈ ಒಂದು ವೈರಸ್ ಇನ್ಕ್ರೀಸ್ ಆಗ್ತಾ ಇದೆ ದಿನೇ ದಿನೇ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ ಹೀಗಾಗಿ ಡಬ್ಲ್ಯೂ ಎಚ್ ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ರೀತಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಇಡೀ ಬೇರೆ ಬೇರೆ ದೇಶಗಳಿಗೆ ಇದು ಜಾಸ್ತಿ ಆಗ್ತಾ ಕೇರ್ಫುಲ್ ಕೇರ್ಫುಲ್ಲಾಗಿರಿ ಇದರ ಅಪಾಯ ಎಷ್ಟಿದೆ ಅನ್ನೋದನ್ನ ಸ್ಟಡಿ ಮಾಡಬೇಕಾಗಿದೆ ಹಾಗನ್ಬಿಟ್ಟು ಆತಂಕ ಪಡುವಂಥ ಅಗತ್ಯ ಏನಿಲ್ಲ ಈಗಾಗಲೇ ಪ್ರತಿಯೊಬ್ಬರ ಬಾಡಿಯಲ್ಲಿ ಆಂಟಿಬಾಡೀಸ್ ಇದ್ದಾವೆ ಎಲ್ಲರೂ ಕೂಡ ಲಸಿಕೆಯನ್ನು ತಗೊಂಡಿದ್ದಾರೆ ಹೀಗಾಗಿ ಭಯಪಡುವಂಥದ್ದೇನಿಲ್ಲ ಒಂದು ಲಸಿಕೆ ತಗೊಂಡಿದ್ರು ಕೂಡ ಶೇಕಡ ಅರವತ್ತರಷ್ಟು ಪರಿಣಾಮಕಾರಿಯಾಗಿದೆ ಸೊ ಹಾಗಾಗಿ ಒರಿ ಆಗಬೇಡಿ ಭಯ ಪಡಬೇಡಿ ಅದರ ಒಂದು ವೈರಸ್ ಪತ್ತೆ ಆಗಿದೆ ಮತ್ತಷ್ಟು ಸಂಶೋಧನೆಯನ್ನು ಮಾಡ್ತಾಯಿದ್ದೀವಿ ಏನೆಲ್ಲ ಆಗಬಹುದು ಇದರಿಂದ ಏನು ಎಫೆಕ್ಟ್ ಆಗುತ್ತೆ ಮತ್ತು ಏನಪ್ಪ ಸಿಂಪ್ಟಮ್ಸು ಕರೋನಾ ಬಂದಾಗ ಜ್ವರ ಬರ್ತಾಯಿತ್ತು ಬರ್ತಾ ಬರ್ತಾಯಿತ್ತು ಸ್ಮೆಲ್ ಬರ್ತಾ ಇರಲಿಲ್ಲ ಇದೆಲ್ಲ ಹೋಯ್ತಲ್ಲ ಈ ಹೊಸ ವೈರಸ್ನ ಒಂದು ಸಿಂಪ್ಟಮ್ಸು ಅಂದರೆ ಲಕ್ಷಣಗಳೇನು ಅಂದರೆ ಸೇಮ್ ಕೋಲ್ಡ್ ಆಗುತ್ತೆ ಮೇಲೆ ಫೀವರ್ ಜ್ವರ ಬರುತ್ತೆ ಕಾಫ್ ಆಗುತ್ತೆ ಆಮೇಲೆ ಉಸಿರಾಟದ್ದು ತೊಂದರೆ ಆಗ್ತಾಯಿದೆ ಅದಾದಮೇಲೆ ಹೆಡ್ಕ್ ಬರ್ತಾ ಬರ್ತಾಯಿದೆ ಮೂಗಿನ ಸ್ಮೆಲ್ ಗೊತ್ತಾಗ್ತಾ ಇಲ್ಲ ನಾಲಿಗೆ ಟೇಸ್ಟ್ ಗೊತ್ತಾಗ್ತಾ ಇಲ್ಲ ಸೊ ಇವೆಲ್ಲವೂ ಕೂಡ ಹೊಸ ಏನು ವೈರಸ್ಸು ಅಂದರೆ ಕರೋನಾದ ರೂಪಾಂತರ ತೆಳಿ ಏನಿದೆ ಅದರ ಲಕ್ಷಣಗಳು ಅಂತ ಡಬ್ಲ್ಯೂ ಎಚ್ ಒಂದು ರಿಪೋರ್ಟನ್ನು ಒಂದು ವರದಿಯನ್ನು ಕೊಟ್ಟಿದೆ ಕೇರ್ಫುಲ್ಲಾಗಿರಿ ಅಂತ ಸೊ ಕ ಇಂಡಿಯಾಗೆ ಇಂಡಿಯಾಗೆ ಏನಾದರೂ ಕಾಣಿಸ್ಕೊಂಡಿದೆಯಾ ಭಾರತದಲ್ಲಿ ಏನಾದರೂ ಕಾಣಿಸ್ಕೊಳ್ತಾ ಇದೆಯಾ ಭಾರತಕ್ಕೆ ತೊಂದರೆ ಇದೆಯಾ ಇದರಿಂದ ಅನ್ನೋದನ್ನು ನೋಡೋದಾದರೆ ಇದು ಕೂಡ ಒಂದು ಡಬ್ಲ್ಯೂ ಎಚ್ ಒ ರಿಪೋರ್ಟು ಅದನ್ನ ನೋಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಸದ್ಯಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಏನು ಬಿ ಎ ಡಾಟ್ ಟೂ ಡಾಟ್ ಏಯ್ಟ್ ಸಿಕ್ಸ್ ವೇರಿಯೆಂಟ್ ಪತ್ತೆಯಾಗಿದೆ ವಿಶೇಷವಾಗಿ ಅಮೇರಿಕಾ ಮತ್ತು ಇಂಗ್ಲೆಂಡು ಈ ಒಂದು ದೇಶಗಳಲ್ಲಿ ಕರೋನಾ ಕೇಸುಗಳು ಜಾಸ್ತಿ ಆಗ್ತಾ ಇದ್ದಾವೆ ವಿಶೇಷವಾಗಿ ಜ್ವರ ಬಂದ ತಕ್ಷಣ ಟೆಸ್ಟ್ಗಳನ್ನು ಮಾಡಿಸ್ಲಾಗ್ತಾ ಇದೆಯಂತೆ ಹಾಗಾಗಿ ನಿಮಗೆ ಜ್ವರ ಬಂದರೆ ನೀವು ಟೆಸ್ಟ್ ಮಾಡ್ಸೋಕೆ ಹೋಗಬೇಡಿ ಭಾರತದಲ್ಲಿ ಅಕಸ್ಮಾತ್ ಈ ಜ್ವರ ಕಾಣಿಸ್ಕೊಂಡ್ರೆ ಸದ್ಯಕ್ಕೆ ಭಾರತದಲ್ಲೇ ಇದು ಪರಿಣಾಮಕಾರಿ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ತಳಿ ಪತ್ತೆ ಆದರೆ ಭಾರತದಲ್ಲಿ ಭಾರತೀಯರ ಮೇಲೆ ಎಷ್ಟು ಪರಿಣಾಮಕಾರಿ ಆಗಬಹುದು ಇದು ಏನಾದರೂ ಜಾಸ್ತಿ ಬೇಗ ವೇಗವಾಗಿ ಸ್ಪ್ರೆಡ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಸರ್ಚಿಂಗ್ ಆಗ್ತಾ ಇದೆ ಬಟ್ ಅಮೇರಿಕ ಮತ್ತು ಇಂಗ್ಲೆಂಡ್ನಲ್ಲಿ ಟೆಸ್ಟ್ಗೆ ಅಂತ ಬಟ್ ಭಾರತದಲ್ಲಿ ಆ ಥರದ್ದೇನಿಲ್ಲ ಯಾವುದೇ ಕಾರಣಕ್ಕೂ ನೀವು ಕರೋನಾ ಟೆಸ್ಟ್ ಮಾಡ್ಸೋಕೆ ಹೋಗಬೇಡಿ ಜ್ವರ ಬಂತು ನೆಗಡಿ ಬಂತು ಕೆಮ್ಮು ಬಂತು ಅಂದ ತಕ್ಷಣ ಕರೋನಾ ಟೆಸ್ಟ್ ಮಾಡಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಸಜೆಷನ್ ಕೊಡ್ತಾ ಇದ್ದಾರೆ ಸೊ ಈಗೇನು ಬೇರೆ ಬೇರೆ ದೇಶದಲ್ಲಿ ಕಾಣಿಸ್ಕೊಳ್ತಾ ಇದೆ ಹೊಸ ವೇರಿಯೆಂಟು ಕರೋನದು ಹಾಗಾಗಿ ಬೇರೆ ಬೇರೆ ದೇಶಗಳಿಂದ ಬರೋರನ್ನು ಸ್ವಲ್ಪ ನಿಗಾ ವಹಿಸಬೇಕು ಅವರ ಟೆಸ್ಟಿಂಗ್ ಮಾಡಿಸ್ಬೇಕು ಅಥವಾ ಜ್ವರದ ಸಿಂಪ್ಟಮ್ಸ್ ಇದ್ದರೆ ಅವ್ರನ್ನ ಚೆಕ್ ಮಾಡಿ ಬಿಡಬೇಕು ತಪಾಸಣೆಯನ್ನು ಮಾಡಬೇಕು ವಿದೇಶಗಳಿಂದ ಬರೋ ಚೆಕ್ ಮಾಡಿದ್ರೆ ಬೆಟರು ಅನ್ನೋ ಒಂದು ಸಜೆಷನ್ ಬರ್ತಾ ಇದೆ ಯಾಕಂದರೆ ಬೇರೆ ದೇಶಗಳಿಂದ ಭಾರತಕ್ಕೆ ಬರೋ ಅವರ ಮುಖಾಂತರ ಈ ಒಂದು ಹೊಸ ವೈರಸ್ ಎಂಟ್ರಿ ಆಗಬಹುದು ಅದರ ವಿನಃ ಭಾರತದಲ್ಲಿ ಸದ್ಯಕ್ಕೆ ಆತಂಕ ಪಡುವಂಥ ಏನಿಲ್ಲ ಈ ಒಂದು ವೈರಸ್ ಸದ್ಯಕ್ಕೆ ಭಾರತದಲ್ಲಿ ಪತ್ತೆ ಆಗಿಲ್ಲ ಚೀನಾ ಅಮೇರಿಕ ಇಂಗ್ಲೆಂಡು ಕೆನಡಾ ಅದಾದಮೇಲೆ ಇಸ್ರೇಲು ಈ ದೇಶದಲ್ಲಿ ಮಾತ್ರ ಪತ್ತೆ ಆಗಿದೆ ಸ್ವಲ್ಪ ಬೇಗ ಬೇಗ ಹರಡ್ತಾ ಇದೆ ಆ ದೇಶಗಳಿಂದ ಬರುವಂತಹ ಪ್ರಯಾಣಿಕರನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಜ್ವರ ಇದೆಯಲ್ಲ ಚೆಕ್ ಮಾಡಿಬಿಟ್ರೆ ನಮ್ಮ ಭಾರತ ದೇಹಕ್ಕೆ ಈ ಒಂದು ಹೊಸ ವೈರಸ್ ಬರೋದು ಬರದೆ ಬರದಂತೆ ತಡೀಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಅಕಸ್ಮಾತ್ ನಿಮ್ಗೆ ಜಾಸ್ತಿ ಏನಾದರೂ ಇದ್ದರೆ ತುಂಬ ಜ್ವರ ಮೈಕೈ ನೋವು ನೆಗಡಿ ಕೆಮ್ಮು ಜಾಸ್ತಿ ಇದ್ರೆ ಸಲ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ ತೋರಿಸ್ಕೊಳ್ಳಿ ತೋರಿಸ್ಕೊಳ್ದರೆ ಇರೋಕ್ಕೋಗ್ಬೇಡಿ ಹಂಗನ್ಬಿಟ್ಟು ಕರೋನಾ ಟೆಸ್ಟ್ ಮಾಡಿಸ್ಬೇಕು ಅಂತೇನಿಲ್ಲ ಮಾಮೂಲಿ ಜನರಲ್ ಚೆಕಪ್ ಮಾಡಿಸ್ಕೊಂಡು ಆರಾಮಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ ಸದ್ಯಕ್ಕೆ ಭಾರತದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಭಯಪಡುವಂಥ ಅಗತ್ಯ ಇಲ್ಲ ಬಟ್ ಮುಂದಿನ ದಿನಗಳಲ್ಲಿ ಇದೇನಾದರೂ ಏನು ಬಿ ಎ ಟೂ ಏಯ್ಟ್ ಸಿಕ್ಸ್ ಈ ಒಂದು ವೇರಿಯಂಟ್ ಇದೆ ಜಾಸ್ತಿ ವಿಕೋಪವನ್ನು ಪಡ್ಕೊಂಡ್ರೆ ಅವಾಗ ಕಷ್ಟ ಆಗ್ಬೋದು ಮತ್ತು ಮಾಸ್ಕು ಗಿಸ್ಕು ಎಲ್ಲ ಹಾಕಬಹುದೇನೋ ಆ ರೀತಿಯ ಕಾಲ ಬರಬಹುದೇನೋ ಬಟ್ ಕೇರ್ಫುಲ್ ಆಗಿರಿ ಅಷ್ಟೇ ಬರೀ ಜ್ವರ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಒಂಥರ ವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿ ಜ್ವರ ಬಂದರೆ ನೆಗಡಿ ಬಂದರೆ ಕೆಮ್ಮು ಬಂದರೆ ಜಾಸ್ತಿ ಆದರೆ ಉಸಿರಾಟ ತೊಂದರೆ ಆದರೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಬೇಗ ತೋರಿಸ್ಕೊಳ್ಳಿ ಅಷ್ಟೇ ಸೊ ಮತ್ತೆ ಕರೋನಾ ಬಂತ ಅಂತ ಭಯ ಆಗ್ತಾಯಿದೆ ಬಟ್ ಭಯಪಡುವ ಅಗತ್ಯ ಇಲ್ಲ ಸದ್ಯಕ್ಕೆ ಭಾರತಕ್ಕೆ ಅಷ್ಟು ಈ ಸುಲಭವಾಗಿ ಇದು ಎಂಟ್ರಿ ಕೊಡಲ್ಲ ಜೊತೆಗೆ ಭಾರತೀಯರಲ್ಲಿ ಇಡೀ ಜಗತ್ತಿನ ಅತಿ ಹೆಚ್ಚು ಲಸಿಕೆಯನ್ನು ತೆಗೆದುಕೊಂಡಿರ್ತಕ್ಕಂಥ ದೇಶ ಭಾರತ ಹಾಗಾಗಿ ಸ್ವಲ್ಪ ಸೇಫು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಬಟ್ ಮುಂದೇನಾಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಮತ್ತೆ ಕರೋನಾ ಇದೆಯಂತೆ ಬಿ ಎ ಡಾಟ್ ಟೂ ಡಾಟ್ ಏಯ್ಟ್ ಸಿಕ್ಸ್ ರೂಪದಲ್ಲಿ ಇದು ಕರೋನಾದ ಅಪ್ಡೇಟ್ಸ್